नमस्कार, नानु कविता माणि। सन प्रीमियम रिफाइंड सनफ्लोर ऑयल एंड ओहन कॉर्पोरेशन प्रेजेंट्स ए संजी के स्वागत। पवर्ड बाय मलबार गोल्डन डायमंड फोक्स वैगन मैंगलूर दि ओशियन पर्ल। केंद्र कन्नड साहित्य परिषत्तु राज्याध्यक्ष स्थान चुनाव के अभ्यर्थियागि स्पर्धिसलिद्देने। नन्न गेलुविगे एल्लर सहकार बेकु। कन्नड साहित्य परिषत् समस्त कन्नडिगर शक्ति केंद्रवागि होरहोम्मुव रीतियल्लि केलस माडोदागि अभ्यर्थि मायण्ण हेळिदरु। अवरु मंगळूरिनल्लि सुद्दिगोष्ठि नडेसि मातनाडिदरु। नम्म कन्नड नाडिनल्लि यारेल्ल साधने माडिदारे, ई नाडिगे दाखलेगळन्नु नीडिदारेयो, अवरेल्लरन्न ओंदे सूरिनडि तंदु कर्नाटकद वंशवृक्ष तयारिसलागुवुदु। ಇದಕ್ಕಾಗಿ ಸರ್ಕಾರದಿಂದ ಜಾಗವನ್ನ ಗುರುತಿಸಲಾಗುವುದು। ಇಂತಹ ಕೆಲಸಗಳಾದರೆ ಕನ್ನಡ ಸಾಹಿತ್ಯ ಪರಿಷತ್ ಉತ್ತುಂಗದ ಸ್ಥಿತಿಯಲ್ಲಿ ನಿಲ್ಲುತ್ತೆ। ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿದರು। ಕನ್ನಡ ಸಾಹಿತ್ಯ ಪರಿಷತ್ ಒಂದು ಉತ್ತುಂಗ ಸ್ಥಿತಿಯಲ್ಲಿ ನಿಲ್ಲುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ। ನಿಮ್ಮೆಲ್ಲರ ಸಹಕಾರ ಇದ್ದರೆ ಕೆಲಸವನ್ನ ಮಾಡ್ತೀನಿ। ನನಗೆ ಇನ್ನೊಂದು ನೋವಿದೆ। ಶಿವರಾಮ್ ಕಾರಂತರು ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅಂತ ಸಾಹಿತಿಗಳು ಹೊರಹೊಮ್ಮಿಲ್ಲ ಇಲ್ಲಿವರೆಗೂ। ಯುವಕರು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು। ಒಂದು 100 ಜನ ಯುವಕ ಪ್ರತಿಭಾವಂತ ಯುವಕರನ್ನ ನಾನು ಒಗ್ಗೂಡಿಸಿ ಅವರಿಗೆ ತರಬೇತಿ ಕೊಡುವ ಮುಖಾಂತರ ನನ್ನ ಅವಧಿ ಒಳಗೆ ಸಾಹಿತಿಗಳ ರೀತಿಯಲ್ಲಿ ಹೊರಹೊಮ್ಮಬೇಕು। ಪೂರ್ಣಚಂದ್ರ ತೇಜಸ್ವಿ ಅಂತ ಸಾಹಿತಿ, ಶಿವರಾಮ್ ಕಾರಂತರ ಸಾಹಿತಿಗಳನ್ನು ಹುಟ್ಟಾಕುವಂಥ ಕೆಲಸವನ್ನ ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು। ಆ ನಿಟ್ಟಿನಲ್ಲಿ ಕೂಡ ಹೆಜ್ಜೆ ಇಡ್ತೀನಿ। ಕಾವ್ಯ ಕಮ್ಮಟಗಳು, ವಿಚಾರ ಸಂಕಿರಣಗಳು, ಸಂಸ್ಕೃತಿಯನ್ನು ಕಟ್ಟುವ ಕಲಾವಿದರ ಕೆಲಸಗಳು, ಹೀಗೆ ಸಮಸ್ತ ಕನ್ನಡಿಗರನ್ನ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಮತಾತೀತವಾಗಿ, ಧರ್ಮಾತೀತವಾಗಿ, ಸಂಘಾತೀತವಾಗಿ, ಮತ್ತು ಪಂಥಾತೀತವಾಗಿ, ಭಾಷಾತೀತವಾಗಿ ಕನ್ನಡ ಕಟ್ಟೋ ಅಂತ ಕೆಲಸ ಆಗಬೇಕು। ಪರಭಾಷಿಕರು ಕನ್ನಡವನ್ನು ಕಟ್ಟಿದ್ದಾರೆ, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ। ಸಮಸ್ತ ಕನ್ನಡಿಗರ ಸಂಸ್ಥೆ ಒಂದಾಗಿ ನಿಲ್ಲಬೇಕು। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುರೇಶ ನೆಗಲಗುಳಿ, ಕೃಷ್ಣದಾಸ್, ಪ್ರಶಾಂತ್ ಉಪಸ್ಥಿತರಿದ್ದರು।